ಎಲ್ರಿಗೂ ನಮಸ್ಕಾರ. ಭಾಳ ಚೆನ್ನಾಗಿದೆ ಹಾಡು. ನನಗೆ ಅದು ಹುಕ್ ಲೈನ್ ಭಾಳ ಇಷ್ಟ ಆಯಿತು, ಗುನು ಗುನುಗು. ನನಗೆ ಈ ಥರ ಸಾಂಗ್ ಕೇಳಕ್ಕೆ ಭಾಳ ಇಷ್ಟ. ನಾನು ಆ್ಯಕ್ಟ್ ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ, ಬಟ್ ನನಗೆ ಇದೇನು ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವಿನಯ್ ಅವರು ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ ಲೈನ್ ಚೆನ್ನಾಗಿ ಕೊಟ್ಟಿದ್ದೀರಿ. ಇದು ಸಿಂಪಲ್ ಸುನಿ, ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಯಾವಾಗಲೂ ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ. ಪರ್ಸ್ನಲೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್, ಕರೆಕ್ಟಾಗಿ ಹೇಳಿದ್ದೀವಿ ಇವತ್ತು. ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು, ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು, ಅದನ್ನು ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು, ಬಟ್ ಸುನಿ ಹೇಳಬೇಕಾದ್ರೆ ಸಿಂಪಲಾಗಿ ಹೇಳ್ತಾರಷ್ಟೆ. ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ, ನಮ್ಮೂರ ಪಕ್ಕನೇ ಸುನಿಯವ್ರ ಊರು, ಸೊ ಒಂದು ದೊಡ್ಡ ಜರ್ನಿ ಇದೆ. ಚಮಕ್ ಆದ್ಮೇಲಂತೂ ನಾವು ಸಿಕ್ತಾನೆ ಇರ್ತಿದ್ವಿ. ಯಾವುದಾದ್ರು ಲೈನ್ ಬಂದರೆ ಸುನಿ ಶೇರ್ ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಒಂದು ಮೂರ್ನಾಲ್ಕು ಲೈನ್ ಹೇಳಿದಾಗ ನನಗನ್ನಿಸ್ತು ಸಿಂಪಲ್ ಸುನಿ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ. ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ, ರೈಟಿಂಗ್ ಸ್ಕಿಲ್, ಅದಕ್ಕೆ ನಾನು ದೊಡ್ಡ ಫ್ಯಾನ್. ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡಿತ ಇರುತ್ತೋ, ತನ್ನ ಬರವಣಿಗೆ ಮೇಲೆ ಹಿಡಿತ ಇರುತ್ತೋ, ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ. ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ, ಅಕ್ಷರದ ಮೇಲೆ, ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ. ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ. ಸೊ ಫಸ್ಟ್ ಸಿನಿಮಾಲೇ ಓಕೆ ಈ ಥರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕ್ಕೆ ಒಂದು ಟ್ರೈಲರ್ ಬಿಟ್ಟಿದ್ರು, ಅದೇ ಫುಲ್ ವೈರಲ್ ಆಗಿತ್ತು. ಸೊ ಆ ಥರದಲ್ಲಿ ವೈರಲ್ ವಿಷಯ ತುಂಬ ಇದೆ ಸುನಿ ಹತ್ರ, ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತಾ ಇರ್ತಾರೆ ಸರ್ ಅವಾಗ, ಇಲ್ಲ ಇನ್ಮೇಲೆ ಸಿನಿಮಾಲ್ ಬಿಡಿ ಸುನಿ. ಓಕೆ, ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗವಾಗ ಮೀಟ್ ಮಾಡಿದ್ದೀನಿ, ಯಾವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ.